ಆಯ್ತು. ಖುಷಿ. ಐ ಗುಡ್ ಬಾಯ್, ಗುಡ್ ಗರ್ಲ್. ಓ ಹುಷಾರು. ಆಯ್ತು. ಏಯ್ ಚಾರ್ಲಿ ಫಿಲಮ್ ನೋಡಿದ್ದು ನಾನಾ ನೀನಾ? ನೋಡಿ ಗೈಸ್, ಇಲ್ಲಿ ಏನು ಖುಷಿ ಪಡ್ತೈತಿದು. ಬಾಯ್ ಬಾಯ್ ಬ್ಲಾಕಿ ಫ್ಯಾಶ್. ಓಕೆ, ಹತ್ತಿಯಾ ಗಾಡಿ? ಹತ್ತಿಯಾ? ಸಾಕು, ಹೋಗು, ಸಾಕು. ನಾಳೆಗೆ. ಬಾಯ್. ಹಾಯ್ ಗಾಯ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಅಂದರೆ ರೆಡ್ ಕಲರ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಬೆಲ್ ಬಟನ್ ಒತ್ತಿದ್ರೆ ನೆಕ್ಸ್ಟ್ ನಾನು ಏನೇ ವಿಡಿಯೋ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ನೀವು ವಿಡಿಯೋನ ನೋಡ್ಬೋದು. ಓಕೆ, ಇವಾಗ ಏನಪ್ಪ ವಿಷಯ ಅಂತಂದರೆ, ಇವತ್ತು ಬೆಳಗ್ಗೆ ನಾವು ನಮ್ಮ ಅಣ್ಣ ಇಬ್ಬರು 777 ಚಾರ್ಲಿ ಮೂವಿಗೆ ಹೋಗಿದ್ವಿ. ತುಂಬಾ ಸಕ್ಕದಾಗಿತ್ತು ಫಿಲಮ್ಮು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನಂತೂ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಸೊ ಕಣ್ಣೀರು ಬಂತು ನನಗೆ ಅಂತಲ್ಲ, ತುಂಬ ಜನ ಥಿಯೇಟ್ರಿಂದ ಹತ್ಕೊಂಡೆ ಆಚೆ ಬಂದಿದ್ದಾರೆ. ಸೊ ನಾನು ನೋಡಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಹೋಗಿ ಸಿನಿಮಾನ ನೋಡಿ. ಇವನೇನಕ್ಕೆ ಚಾರ್ಲಿ ಬಗ್ಗೆ ಮಾತಾಡ್ತವನೆ ಅಂತ ನೀವು ಅನ್ಕೋಬೋದು. ಎಸ್, ವಿಷಯ ಇದೆ ಏನಪ್ಪ ಅಂತಂದರೆ, ನಾನು ಫಸ್ಟು ನನ್ನ ಆ್ಯಕ್ಟಿಂಗ್ ಕ್ಲಾಸ್ ಮುಗಿದ್ಮೇಲೆ ಫಸ್ಟು ಸಿನಿಮಾ ಅಂತ ಹೋಗಿದ್ದೆ 777 ಚಾರ್ಲಿ ಫಿಲಮಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ನಾನು ಹೋಗಿದ್ದು. ಸೊ ತುಂಬ ಜನ ಗೊತ್ತಿರುತ್ತೆ ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನು ಅಂದರೆ, ಗುಂಪ್ಲ ಗೋವಿಂದ ಜೈ ಅನ್ನೋದಷ್ಟೇ, ಗುಂಪಲ್ಲಿ ನಿಂತ್ಕೊಂಡು. ನಮ್ಮದು ಡೈಲಾಗ್ ಇರಲ್ಲ, ನಮ್ಮದು ಫೇಸು ಕಾಣಿಸಲ್ಲ. ಕಾಣಿಸಿದ್ರೆ ಲಕ್ಕಿ ಪರ್ಸನ್ ಅವರೇ, ಅಷ್ಟು ಜನದಲ್ಲಿ ಅವ್ರ ಫೇಸ್ ಏನಾದ್ರು ಕಾಣಿಸ್ಬಿಟ್ರೆ ಅದಕ್ಕೆ ತುಂಬ ಜನ ಖುಷಿ ಪಡ್ತಾರೆ ನಾನು ಸ್ಕ್ರೀನಲ್ಲಿ ಕಾಣಿಸ್ತೆ ಅಂತ. ಫಸ್ಟ್ ಟೈಮ್ ನಾನು ಆವಾಗ ರಕ್ಷಿತ್ ಶೆಟ್ಟಿ ಸರ್ನ ನೋಡಿದ್ದು, ತುಂಬಾ ಖುಷಿ ಆಯಿತು. ಅದು ಎಲ್ಲಪ್ಪ ಶೂಟಿಂಗ್ ನಡೆದಿದ್ದು ಅಂದರೆ ಯಾವ ಸೀನು ಅಂತ ನಿಮ್ಗೆ ಹೇಳ್ತೀನಿ ನಾನು, ಬಟ್ ನಾನೇನು ಕಾಣಿಸಲ್ಲ, ಅದು ಫುಲ್ ಕ್ರೌಡ್ ಶಾಟು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ ಫಸ್ಟು ಏನೋ ಎತ್ತ ಅಂತ, ಆಮೇಲೆ ಜೂನಿಯರ್ ಆರ್ಟಿಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ಫಸ್ಟು ನಂದೇ ಹೇಳ್ತೀನಿ. ಸೊ ನಂಗೆ ಹಿಂಗೆ ಒಬ್ಬರು, ನಾನು ನಾಗರಬಾವಿಲಿ ಇನ್ಸ್ಟಿಟ್ಯೂಟ್ ಇದ್ದಿದ್ದು, ಅಲ್ಲಿ ಮುಗಿದ ತಕ್ಷಣ ಒಬ್ಬರು ಪರಿಚಯ ಆದರು. ಸೊ ಅವರು ನಮ್ಮನ್ನ ಕರೆದ್ರು, ಈ ಥರ ಒಂದು ಶೂಟಿಂಗ್ ಇದೆ, ಡಾಗ್ದು ಶೋಸ್ ಇರುತ್ತೆ, ಅಲ್ಲಿ ಬರಬೇಕು ಅಂತ ಹೇಳಿದ್ರು. ನಮಗೆ ಫುಲ್ ಡೀಟೇಲ್ಸ್ ಏನೂ ಗೊತ್ತಿರಲಿಲ್ಲ, ನನಗೆ ಜೂನಿಯರ್ ಆರ್ಟಿಸ್ಟ್ ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಗೊತ್ತಿಲ್ಲ ಹೆಂಗಿರುತ್ತೆ ಏನೋ ಅಂತ. ಅದೆಲ್ಲ ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾನು, ಫುಲ್ ನೀಟಾಗಿ ಒಳ್ಳೆ ನೀಟಾಗೆಲ್ಲ ಬಟ್ಟೆ ಹಾಕ್ಕೊಂಡು ಶೂಸ್ ಎಲ್ಲ ಹಾಕ್ಕೊಂಡು ಫುಲ್ಲು ನೀಟಾಗಿ ನಾನೇ ಒಳ್ಳೆ ಇರೋ ರೇಂಜಿಗೆ ರೆಡಿ ಆಗೋದೆ. ಅಲ್ಲಿ ಸುಮ್ಮನಳ್ಳಿ ಬ್ರಿಡ್ಜ್ ಹತ್ರ ಬರೋಕ್ಕೆ ಹೇಳಿದ್ರು, ಬೆಳಗಿನ ಜಾವ 6 ಗಂಟೆಗೆಲ್ಲ ಅಲ್ಲಿ ಇರಬೇಕು, ಅಲ್ಲಿ ಬಸ್ ಬರುತ್ತೆ, ಅಲ್ಲಿಂದ ಶೂಟಿಂಗ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ಅವ್ರು ಹೇಳಿದ್ದಕ್ಕಿಂತ 1/2 ಗಂಟೆ ಮುಂಚೆ ಹೋದೆ. ಫಸ್ಟ್ ದಿನ ಅಲ್ವಾ, ಒಂದು ಜೋಶಲ್ಲಿ ಹೋದೆ ಫಸ್ಟ್ ದಿನ ಅಂದ್ಬಿಟ್ಟು. ಸುಮ್ಮನಳ್ಳಿ ಬ್ರಿಡ್ಜ್ ಹತ್ರ ಹೋಗಿ ಊರಿಗೆ ಮುಂಚೆ ಕಾಯ್ಕೊಂಡಿದ್ದೆ, ಆಮೇಲೆ ಬಸ್ ಬಂತು, ಅವನ್ನೆಲ್ಲ ಮಾತಾಡಿಸಿ ಕಿಟಕಿ ಪಕ್ಕ ಒಂದು ಸೀಟ್ ಹಿಡ್ಕೊಂಡು ಕೂತ್ಕೊಂಡೆ. ಆಮೇಲೆ ನೋಡ್ತಾ ತುಂಬಿದ್ರು ಜನ, ಎಲ್ಲ ಜೂನಿಯರ್ ಆರ್ಟಿಸ್ಟೇ ನಮ್ಮ ಥರ, ಬಟ್ ನನಗೆ ಗೊತ್ತಿಲ್ಲ ಅಷ್ಟು ಜನ ಬರ್ತಾರೆ ಅಂತ. ನಾನೇ ನೆನ್ಕೊಂಡ್ಬಿಟ್ಟಿದ್ದೀನಿ ನನಗೆ ಒಂದು ನಾಯಿ ಕೊಡ್ತಾರೆ, ಆ ನಾಯಿನ ನಾನು ಡಾಗ್ ಶೋನಲ್ಲಿ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದು. ಟು ಬಿ ಫ್ರ್ಯಾಂಕ್, ನಿಮ್ಮ ಹತ್ರ ಸುಳ್ಳು ಹೇಳ್ತಿಲ್ಲ, ನನ್ನ ಇಮ್ಯಾಜಿನೇಷನಲ್ಲಿ ಇದ್ದಿದ್ದೆ. ಅವ್ರು ಹೇಳಿದಂಗೆ ಇತ್ತು, ಈ ಥರ ಡಾಗ್ ಶೋ ಇರುತ್ತೆ ಬರಬೇಕು ಅಂದರೆ ಏನು ಅಂದ್ಕೊಂಡೆ, ನನ್ನ ಕೈಲಿ ಅದೊಂದು ನಾಯಿ ಕೊಡ್ತಾರೇನೋ, ಅದನ್ನು ನಾನು ಅದಕ್ಕೆ ವಾಕ್ ಮಾಡಿಸ್ಬೇಕು ಸುಮ್ಮನೆ ಕ್ಯಾಮ್ರಾ ಮುಂದೆ ಅಂತ ನನ್ನ ಇಮ್ಯಾಜಿನೇಷನಲ್ಲಿ ಏನೋ ಅಂದ್ಕೊಂಡು ನಾನು ಹೋದೆ. ಬಟ್ ಅಲ್ಲಿ ಕತೆನೇ ಬೇರೆ, ಒಂದು 50-60 ಜನ, 2-3 ಬಸ್ಸು, ಒಂದು 50-60 ಜನ ಒಂದೊಂದು ಬಸ್ಸಲ್ಲಿ ತುಂಬಿಟ್ಟಿದ್ರು ಎಲ್ಲರೂ. ಹೋದ್ರಿ ನೆಲಮಂಗ್ಲ ಹತ್ರ ಒಂದು ಸ್ಟುಡಿಯೋ ಇದೆ, ಅದು ಹೆಸರು ಮರ್ತುಬಿಟ್ಟಿದ್ದೀನಿ ನಾನು. ನೆಲಮಂಗ್ಲ ಹತ್ರ ಒಂದು ಸ್ಟುಡಿಯೋ ಇದೆ, ಅಲ್ಲಿ ಹೋಗಿ ಇಳಿದು ಅಲ್ಲಿ ತುಂಬ ಜನ ಇದ್ದರು. ಹೋದ್ರಿ ಒಳಗಡೆ ಎಲ್ಲರನ್ನು ಕುಣಿಸಿದ್ರು, ಡಾಗ್ ಶೋ ನಡೀತಾ ಇರುತ್ತೆ, ಫುಲ್ಲು ಸರೌಂಡಿಂಗಲ್ಲಿ ಎಲ್ಲರನ್ನು ಕುಣಿಸ್ಬಿಟ್ಟು. ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಒಂದು ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಾವು ಯಾವ ಥರ ಚೇರ್ ಅಪ್ ಮಾಡ್ತೀರಿ ಆ ಥರ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ಕಿರ್ಚಿ 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 ಅಂತ. ಸೊ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್, ನಾನೇನೋ ಅಂದ್ಕೊಂಡು ಹೋಗಿದ್ದೆ, ಬಟ್ ರಿಯಲಿ ಗುಡ್ ಎಕ್ಸ್ಪೀರಿಯೆನ್ಸ್ ಅದು ನನಗೆ. ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನು ಅಂತ ನನಗೆ ಆವತ್ತು ಗೊತ್ತಾಯಿತು. ನೀವು ಜೂನಿಯರ್ ಆರ್ಟಿಸ್ಟ್ ಹೋದರೆ ಏನು ಮೋಸ ಇಲ್ಲ, ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ ಒಳ್ಳೆ ಊಟ ಕೊಡ್ತಾರೆ, ಸಂಜೆ ಆಗ್ತಿದ್ದಂಗೆ ನಿಮಗೆ ಪೇಮೆಂಟು ಕೊಡ್ತಾರೆ. ಕಂಟಿನ್ಯೂಟಿ ಇದ್ದರೆ ಒಂದು 3-4 ದಿನ ಪೇಮೆಂಟ್ನ ಹೋಲ್ಡ್ ಮಾಡಿ ಫೈನಲ್ ದಿನ ಒಂದೇ ಸಲ ಪೇಮೆಂಟ್ನ ಕೊಡ್ತಾರೆ. ಬಟ್ ಜೂನಿಯರ್ ಆರ್ಟಿಸ್ಟಲ್ಲಿ ಎ ಗ್ರೇಡು ಬಿ ಗ್ರೇಡು ಅಂತ ಎಲ್ಲ ಗ್ರೇಡ್ಸ್ ಎಲ್ಲ ಇದೆ.
ತುಂಬ ಜನ ಗೊತ್ತಿರ್ಬೋದೇನೋ, ತುಂಬ ಜನ ಜೂನಿಯರ್ ಆರ್ಟಿಸ್ಟ್ ಕೆಲಸಕ್ಕೆ ಹೋಗಿ ಎಲ್ಲ ಸಾಕು ಬಿಡಪ್ಪ ಅಂದ್ಬಿಟ್ಟು ಅದು ಕೆಲ್ಸಕ್ಕೆ ಹೋಗೋರು ತುಂಬ ಜನ ಇರ್ತಾರೆ, ಇಲ್ಲ ಇನ್ನೂ ಅದನ್ನೇ ಮಾಡೋರು ಇರ್ತಾರೆ. ಸ್ಟಾರ್ಟಿಂಗ್ 2 ದಿನ ಹೋಗಿರಲಿಲ್ಲ ನಾವು, ನಮ್ಮನ್ನು ಕರೆದಿದ್ದು 3ನೇ ದಿನ 4ನೇ ದಿನ, ಯಾಕಂದರೆ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಫಿಲ್ಟರ್ ಆಗ್ತಾ ಹೋಗ್ತಾ ಇರ್ತಾರೆ, ಇವತ್ತು ಬಂದವ್ರು ನಾಳೆ ಬರಲ್ಲ, ನಾಳೆ ಬಂದವ್ರು ನಾಳಿದ್ದು ಬರಲ್ಲ. ಜೂನಿಯರ್ ಆರ್ಟಿಸ್ಟ್ನ ಸೇರ್ಸೋದಕ್ಕೆ ಸ್ವಲ್ಪ ಜನನ ನೇಮಕ ಮಾಡಿರ್ತಾರೆ, ಸೊ ಅವರೆಲ್ಲರಿಗೂ ಕಾಲ್ ಮಾಡಿ ಬರೋದಕ್ಕೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ದಿನಕ್ಕೆ ನಾನು ಜೂನಿಯರ್ ಆರ್ಟಿಸ್ಟಾಗಿ ತೊಗೊಂಡಿದ್ದು ಪೇಮೆಂಟ್ ಒಂದು ದಿನಕ್ಕೆ 350 ರೂಪಾಯಿ, ನಾನು ಮನೆಯಿಂದ ನಾನು ಅಲ್ಲಿ ಹೋಗೋದಕ್ಕೆ ನಂಗೆ ಪೆಟ್ರೋಲ್ಗೆ 250 ರೂಪಾಯಿ ದುಡ್ಡು ಬೇಕು. ಸೊ ನಾನು ದುಡ್ಡೆಲ್ಲ ನೋಡ್ತಾ ಇರಲಿಲ್ಲ, ನನಗೇನು ಹೋಗ್ಬೇಕು ಅಂತ ಆಸೆ ಇತ್ತು, ಹೋಗ್ತಾ ಇದ್ದೆ. ಹೂಮಳೆ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಅದಕ್ಕೆ ಹೋಗಿದ್ದೆ, ಅದಕ್ಕೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋಗಿದ್ದೆ. ಎಲ್ಲಿ ಕರೆದ್ಬಿಟ್ಟು ಬಾಮಂಗ್ನೇ ನಿಂಗೆ ಒಂದು ಚಾನ್ಸ್ ಕೊಡ್ತೀನಿ ಅಂತ ಅಂದ್ಬಿಡ್ತಾರೋ ಅಂತ ಇಮ್ಯಾಜಿನೇಷನಲ್ಲಿ ಹೋಗಿದ್ದೆ, ಬಟ್ ಅಲ್ಲಿ ಇಲ್ಲ. ಆ್ಯಕ್ಚುಲಿ ನಾನೇನು ಮಾಡ್ತಾ ಇದ್ದೆ ಅಂದರೆ ಹಿಂದೆ ಕಡೆ ನಿಂತ್ಕೊಂಡು ಫುಲ್ ಬಿಲ್ಡಪ್ ಕೊಡ್ತಿದ್ದೆ, ಬಟ್ ಅಲ್ಲಿ ಇನ್ನೊಬ್ಬ ಹುಡುಗ ಹೇಳ್ದೆ, ಬ್ರೋ ಅಷ್ಟೊಂದೆಲ್ಲ ಮಾಡಬೇಡಿ, ನೀವೇನು ಕನ್ಸಲ್ಲ, ಫುಲ್ಲು ಬ್ಲರ್ ಆಗ್ತೀರಾ ಹಂಗೆ ಹಿಂಗೆ ಅಂತ. ಹೋಗಿದ್ದಲ್ಲ ಚಾರ್ಲಿ ಶೆಟ್ಟಿಗೆ ಅವಾಗ, ಅವಾಗ ರಕ್ಷಿತ್ ಶೆಟ್ಟಿ ಸರ್ ನಾನು ಅಬ್ಸರ್ವ್ ಮಾಡಿದೆ, ಅವ್ರು ಹೆಂಗಿದ್ರಂದ್ರೆ ಆ್ಯಕ್ಷನ್ ಕಟ್ ಇನ್ ಬಿಟ್ವೀನಲ್ಲಿ ಸೇಮ್ ಹಂಗೆ ಒಂದೇ ಥರ ಆಟಿಟ್ಯೂಡು. ಇವಾಗ ಆ್ಯಕ್ಷನ್ ಅಂದ ತಕ್ಷಣ ಪಾತ್ರಕ್ಕೆ ಹೋಗ್ಬಿಡ್ತಾರೆ, ಕಟ್ ಅಂದ ತಕ್ಷಣ ನಾರ್ಮಲ್ ಆಗಿ ಬಂದ್ಬಿಡ್ತಾರೆ. ಬಟ್ ಇವ್ರು ಏನು ಮಾಡ್ತಾಯಿದ್ರು ಅಂದರೆ, ಇವರು ಫಿಲಮಲ್ಲಿ ಮಾತಾಡೋದು ನಗೋದು ತುಂಬ ಕಮ್ಮಿ, ಓಕೆನಾ, ತುಂಬ ಮಾತಾಡೋದು ನಗೋದು ತುಂಬ ಕಮ್ಮಿ ಅವರು. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅಂದರೆ, ಅವರು ಆಫ್ ಕ್ಯಾಮ್ರಾನು ಅಷ್ಟೇ, ನಗ್ತಾನೆ ಇರಲಿಲ್ಲ, ಶಾರ್ಟ್ ಓಕೆ ಆಯಿತಾ ಸೀದಾ ಕ್ಯಾರವನ್ಗೆ ಹೋಗ್ತಾಯಿದ್ರು, ಮತ್ತೆ ಶಾರ್ಟ್ ಇತ್ತಾ ಸುಮ್ಮನೆ ಬರ್ತಿದ್ರು, ಯಾರ ಜೊತೆನೂ ಮಾತಾಡ್ತಿರಲಿಲ್ಲ, ಮಾತಾಡ್ತಾಯಿದ್ದು ಚಾರ್ಲಿ ಜೊತೆ ಮಾತ್ರ, ಚಾರ್ಲಿ ಜೊತೆ ಮಾತಾಡೋದು ಶಾರ್ಟ್ ಆದ ತಕ್ಷಣ ಹೋಗೋದು. ಸೊ ಈ ಥರ ಮಾಡ್ತಾಯಿದ್ರು. ಇದರಲ್ಲಿ ನಾವು ಏನು ತಿಳ್ಕೊಂಡ್ರಿ ಅಂದರೆ, ಅವ್ರ ಪಾತ್ರಕ್ಕೆ ಎಷ್ಟು ಅವರು ಜೀವ ತುಂಬ್ತಾಯಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯೂಶಲಿ ಶಾರ್ಟ್ ಹೋಗಿದ ತಕ್ಷಣ ನಾರ್ಮಲ್ ಬಂದುಬಿಡ್ತಾರೆ, ನಕ್ಕೊಂಡು ತಮಾಷೆ ಮಾಡ್ಕೊಂಡು ಇರ್ತಾರೆ, ಬಟ್ ಇವರು ಆ್ಯಕ್ಷನ್ ಆಗಲಿ ಕಟ್ ಆಗಲಿ ಟೇಕ್ ಓಕೆ ಆಗಲಿ ಒಂದೇ ಥರ ಇದ್ದರು. ಸೊ ನನಗೆ ಇವತ್ತು ಸಿನಿಮಾ ನೋಡ್ಬೇಕಾದ್ರೆ ಅದೇ ಫೀಲ್ ಬಂತು, ತುಂಬ ದಿನ ಆಗಿತ್ತು ಈ ಥರ ನೈಟಲ್ಲಿ ಮೋಟೋ ವ್ಲಾಗಿಂಗ್ ಮಾಡಿ. ಸೊ ಅದಕ್ಕೆ ನಂದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡು ಕತ್ಲಲ್ಲಿ ಹಂಗೆ ಒಂದು ರೌಂಡ್ ಹಾಕ್ತಾ ಅಂತ ಬಂದೆ. ಇನ್ನು ಕೆಲವೊಬ್ಬರು ಗೈಸ್ ಏನು ಬೇಕಂದರೆ, ಫಸ್ಟು ಜೂನಿಯರ್ ಎಲ್ಲಿಂದನೋ ಬಂದುಬಿಡ್ತಾರೆ ಊರಿಂದ, ನಾನು ಆ್ಯಕ್ಟರ್ ಆಗಬೇಕು ಏನೋ ಮಾಡಬೇಕು ಸಾಧನೆ ಮಾಡಬೇಕು ಅಂತ, ಬಟ್ ಎಷ್ಟೊಂದು ಜನ ಜೂನಿಯರ್ ಆರ್ಟಿಸ್ಟಾಗೆ ಸೇರ್ಕೋತಾರೆ, ನನಗೆ ತುಂಬ ಜನ ಸಿಕ್ಕಿದ್ದಾರೆ. ಯಾಕಂದರೆ ನಾನೆಲ್ಲ ಹೋದಾಗ ನಾನು ಕೇಳ್ತಾ ಇದ್ದೆ, ಆ್ಯಕ್ಚುಲಿ ನಾನು ಯಾರನ್ನೇ ಮೀಟ್ ಆದರೂ ಫಸ್ಟು ಅವರು ಲೈಫ್ ಸ್ಟೈಲ್ನ ಕೇಳ್ತೀನಿ, ಏನು ಮಾಡ್ತಾಯಿದ್ರು ಹಿಂಗೆ ಏನು ಅಂತ. ಸೊ ಅವರು ಅದು ಓದಿದ್ದೀನಿ ಬ್ರೋ, ಇದು ಓದಿದ್ದೀನಿ ಬ್ರೋ, ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ಹಿಂಗೆ ಯಾರೋ ಚಾನ್ಸ್ ಕೊಡ್ತಾರೆ ಅಂತ ಜೂನಿಯರ್ ಆರ್ಟಿಸ್ಟಾಗಿ ಬಂದು ಸೇರ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ತುಂಬ ಹೇಳ್ತಾರೆ. ಬಟ್ ಸಿನಿಮಾ ಫೀಲ್ಡು ಗೈಸ್ ಸೀರಿಯಸ್ ಹೇಳ್ತೀನಿ, ತುಂಬ ಕಷ್ಟ, ತುಂಬಾ ಕಷ್ಟ, ಅಷ್ಟು ಈಸಿ ಅಲ್ಲ. ಜನರು ಮನಸ್ಸಿನ ಗೆಲ್ಲೋದು, ಜನರು ಪ್ರೀತಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ, ಅದಂತೂ ಅದಂತೂ ಮಾತ್ರ ನೀಟಾಗಿ ಹೇಳ್ಬಿಡ್ತೀನಿ. ಮಾಡಬೇಕು ಅನ್ನೋ ಅಟ್ಯಾಚ್ ಎಲ್ಲ ಇರಲಿ, ಬಟ್ ಅಷ್ಟು ಸುಲಭವಾಗಿ ತೊಗೊಳಕ್ಕೆ ಹೋಗ್ಬೇಡಿ ಯಾವುದೇ ಆಗಲಿ. ಇದನ್ನು ಇಂಡಸ್ಟ್ರಿ ಫೀಲ್ಡಲ್ಲಿ ತುಂಬಾ ಕಷ್ಟ ಐತೆ ಅದು, ಯಾರು ಮಾಡಬೇಕಾದ್ರೆ ಯೋಚನೆ ಮಾಡಿ ಬನ್ನಿ, ದುಡುಕ್ಬಿಟ್ಟು ಬ್ಲೈಂಡಾಗಿ ಬರೋಕೆ ಹೋಗ್ಬೇಡಿ. ಇವಾಗ ನೋಡ್ತಾ ಇದ್ರಲ್ಲ ಎಲ್ಲ ಬರ್ತಾರೋ ಸಿನಿಮಾ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ, ಸೊ ಇನ್ನು ಯಾರು ಹೊಸೊಬ್ರು ಬರ್ತೀನಿ ಅಂದರೂ ಪ್ಯಾನ್ ಇಂಡಿಯಾ ಮಾಡ್ಕೊಂಡೇ ಬರಬೇಕು. ನೆಕ್ಸ್ಟು ಇಂಡಸ್ಟ್ರಿ ಈ ಥರ ಎಲ್ಲ ನೆಕ್ಸ್ಟು ತುಂಬಾ ಚೇಂಜಸ್ ಆಗುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ ಚೇಂಜಸ್ಗಿಂತ. ಸೊ ಹೊಸದಾಗಿ ಎಂಟ್ರಿ ಕೊಡೋರಲ್ಲ, ದೊಡ್ಡದಾಗಿ ಎಂಟ್ರಿ ಕೊಡಬೇಕು. ನಾವು ಸಿನಿಮಾ ನೋಡ್ತಾಯಿದ್ರೆ ಚಾರ್ಲಿ ಏನು ಸೂಪರಾಗಿ ಆ್ಯಕ್ಟಿಂಗ್ ಮಾಡೈತೆ ಅಂದರೆ, BGM ಆಗಲಿ ಅದ್ರ ಆ್ಯಕ್ಟಿಂಗ್ ಆಗಲಿ, ನೀವು ಯಾರು ಅದನ್ನು ಧರ್ಮ ಕ್ಯಾರೆಕ್ಟ್ರ್ ಪಕ್ಕ ಅದನ್ನು ನೋಡ್ತಾ ಇದ್ರೆ ಅದು ನಿಮಗೆ ನಾಯಿ ಅಂತ ಅನ್ಸೋದೇ ಇಲ್ಲ, ಅದೊಂದು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ನಿಮಗೆ. ಸೊ ಜೂನಿಯರ್ ಆರ್ಟಿಸ್ಟಲ್ಲಿ ಪೇಮೆಂಟ್ ಎಲ್ಲ ಹೆಂಗಿರ್ಬೋದು ಅಂತ ನೀವು ಅನ್ಕೋಬೋದು. ಪೇಮೆಂಟ್ ಅಂತಂದರೆ 400 ರೂಪಾಯಿ ಇರುತ್ತೆ ಪೇಮೆಂಟು, ಎ ಗ್ರೇಡ್ ಅಂತ ಬಂದರೆ 600 ರೂಪಾಯಿ ಆ ಥರ ಇರುತ್ತೆ ಪೇಮೆಂಟು. ಇನ್ನು ಊಟದ ವಿಷಯ ಬಂದರೆ ಊಟ ಎಲ್ಲ ಚೆನ್ನಾಗಿರುತ್ತೆ, ಊಟದಲ್ಲಿ ಯಾವುದೇ ಥರ ಕೊರತೆ ಇರೋಲ್ಲ, ಒಳ್ಳೆ ಕ್ವಾಲಿಟಿ ಫುಡ್ನೇ ಕೊಡ್ತಾರೆ. ಡಿಪೆಂಡ್ ಅಪಾನ್ ಪ್ರೊಡಕ್ಷನ್ನು. ಇವಾಗ ನಾನು ಬೈಟಲ್ಲಿ ಹೋಗಲ್ಲಿ ಆ್ಯಕ್ಟ್ ಮಾಡಿದಾಗ ಬಟ್ರನ್ನೆಲ್ಲ ಅಲ್ಲೇ ಕರೆಸಿ ಮೂರು ಥರ ಟಿಫನ್ ಮಾಡೋರು, ಮಧ್ಯಾಹ್ನ ಒಳ್ಳೆ ಊಟ ಮಾಡಿಸೋರು. ಸೊ ನಿಮ್ಮ ಪ್ರೊಡಕ್ಷನ್ ಯಾವ ಥರ ಸ್ಟ್ರಾಂಗ್ ಇರುತ್ತೋ ಆ ಥರ ಪ್ರೊಡಕ್ಷನ್ ಊಟನೂ ಅಷ್ಟೇ ಜೋರಾಗಿರುತ್ತೆ. ಈ ಟ್ರಾಫಿಕ್ ಜಾಮಲ್ಲಿ ಅಪ್ಪ ಬೆಳಗ್ಗೆನೂ ಅದೇ ಕತೆ, ರಾತ್ರಿನೂ ಅದೇ ಕತೆ, ಇಲ್ಲಿ ಹರಿಕತೆ ಅಲ್ಲ ಗಿರಿಕತೆ. ನೋಡಿದ್ರಲ್ಲ ಗೈಸ್ ಇದಿಷ್ಟು ಜೂನಿಯರ್ ಆರ್ಟಿಸ್ಟ್ ಅಂದರೆ ಹೆಂಗಿರುತ್ತೆ, ಅಲ್ಲೆಲ್ಲ ಕ್ರೌಡಲ್ಲಿ ಯಾವ ಥರ ಇರುತ್ತೆ, ಮತ್ತು ಅವ್ರ ಪೇಮೆಂಟು, ಮತ್ತು ಅವ್ರ ಫುಡ್ಡು, ಮತ್ತು ಪಿಕಪ್ ಪಾಯಿಂಟು, ಡ್ರಾಪ್ ಪಾಯಿಂಟು,
ಎಲ್ಲರೂ ಒಂದು ಪಿಕಪ್ ಪಾಯಿಂಟಿಗೆ ಬರೋಕ್ಕೆ ಹೇಳ್ತಾರೆ, ಮತ್ತೆ ಅದಾದಮೇಲೆ ಬಸ್ ಹಚ್ಕೊಂಡೋಗಿ ವಾಪಸ್ಸು ಅದೇ ಪಿಕಪ್ ಪಾಯಿಂಟಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ಮತ್ತೆ ಕಂಟಿನ್ಯೂಟಿ ಇದ್ದರೆ ಮತ್ತೆ ನಾಳೆ ಬರೋಕ್ಕೆ ಹೇಳ್ತಾರೆ. ಕಂಟಿನ್ಯೂಟಿ ಏನಿಲ್ಲ ಅಂತಂದರೆ ಪೇಮೆಂಟ್ನ ಸೆಟ್ಲ್ ಮಾಡಿಬಿಟ್ಟು ಕಳಿಸ್ತಾರೆ, ನೆಕ್ಸ್ಟ್ ಯಾವ್ದಾದ್ರು ಫಿಲಮು ಅದು ಇದು ಏನಾದ್ರು ಬಂದರೆ ಮತ್ತೆ ಕರೀತಾರೆ. ಸೊ ಇದಿಷ್ಟು ನನ್ನ ಜೂನಿಯರ್ ಆರ್ಟಿಸ್ಟ್ ಎಕ್ಸ್ಪೀರಿಯೆನ್ಸು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.